ಪ್ರತಿ ವರ್ಷ ಸಹಜವಾಗಿ ಸಂಭವಿಸುವ ಒಂದು ನೈಸರ್ಗಿಕ ವಿದ್ಯಮಾನ. ಪ್ರವಾಹ ಸಂಭವಿಸಿದಾಗ ಕೆರೆಕಟ್ಟೆ, ನದಿ, ಅಣೆಕಟ್ಟು, ಸರೋವರ ಮುಂತಾದ ಕಡೆ ಶೇಖರಣೆಯಾಗಿರುವ ನೀರು ರಭಸವಾಗಿ ಉಕ್ಕಿ ಹರಿದು ವಿಶಾಲವಾದ ಭೂಪ್ರದೇಶವನ್ನು ಮುಳುಗಿಸಿಬಿಡುತ್ತದೆ. ನದಿ ಸರೋವರಗಳಂತಹ ನೀರಿನ ಸಂಗ್ರಹಾರಗಳಲ್ಲಿ ಸಂಗ್ರಹವಾಗಿರುವ ನೀರಿನ ಪ್ರಮಾಣ ಜಾಸ್ತಿಯಾಗಿ ಅದು ಉಕ್ಕಿ ಹರಿದಾಗ ಪ್ರವಾಹಗಳು ಉಂಟಾಗಬಹುದು. ಹೀಗೆ ಹರಿಯುವ ನೀರು ಅಣೆಕಟ್ಟುಗಳನ್ನು ಒಡೆದು ಹಾಕಿ ರಭಸವಾಗಿ ನುಗ್ಗುತ್ತದೆ. ಪ್ರವಾಹ ಉಂಟಾಗುವಿಕೆಗೆ ಮುಖ್ಯ ಕಾರಣಗಳೆಂದರೆ ಮಾನ್ಸೂನ್ ಮಾರುತಗಳಿಂದ ಭಾರೀ ಮಳೆ, ಚಂಡಮಾರುತಗಳು, ವಾಯುಭಾರ ಕುಸಿತ, ಹಿಮಗಡ್ಡೆಯ ಮೇಲೆ ಪರಿಣಾಮ ಬೀರುವ ಹೊರಗಿನ ಗಾಳಿ ಮತ್ತು ಬೆಚ್ಚನೆಯ ಮಳೆ. ಹೀಗೆ ಉಂಟಾಗುವ ಪ್ರವಾಹದಿಂದ ಅಪಾರ ಪ್ರಮಾಣದ ಹಾನಿ ಸಂಭವಿಸುತ್ತದೆ. ಕರ್ನಾಟಕದ ನೆರೆಯ ರಾಜ್ಯ ಮಹಾರಾಷ್ಟ್ರ. ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆ ಅಪಾರ ಪ್ರಮಾಣದ ಸಮಸ್ಯೆ ತಂದೊಡ್ಡಿದ್ದು ಕೇವಲ ಮಹಾರಾಷ್ಟ್ರ ಮಾತ್ರವಲ್ಲದೆ ಇದರ ಪರಿಣಾಮ ಕರ್ನಾಟಕದ ಹಲವು ಜಿಲ್ಲೆಗಳ ಮೇಲೂ ಆಗಿದೆ. ಹೌದು, ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯ ಪರಿಣಾಮ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದ್ದು ಮಹಾರಾಷ್ಟ್ರ ಕೊಯ್ನಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನು ಹೊರಗೆ ಬಿಡಲಾಗುತ್ತಿದೆ. ಪರಿಣಾಮ ಕೃಷ್ಣಾ ನದಿ ಪಾತ್ರದ ರಾಜ್ಯದ ಜಿಲ್ಲೆಗಳ ನೂರಾರು ಗ್ರಾಮಗಳು ಇದೀಗ ಪ್ರವಾಹ ಭೀತಿ ಎದುರಿಸುತ್ತಿವೆ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ರಾಜ್ಯದ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿಯೂ ಪ್ರವಾಹ ಸ್ಥಿತಿ ತಲೆದೋರಿದ್ದು ಜನಜೀವನ ತತ್ತರವಾಗಿದೆ. ಅಲ್ಲದೆ ದಕ್ಷಿಣ ಕರ್ನಾಟಕದ ಕೊಡಗು, ಹಾಸನ, ಕಾಫಿನಾಡು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿಯೂ ಧಾರಾಕಾರ ಮಳೆಯಾಗಿದ್ದು ಜನಜೀವನ ದುಸ್ತರವಾಗಿದೆ. ಬಾಗಲಕೋಟೆ ಜಮಖಂಡಿ ಬಳಿ ವಿಜಯಪುರ ಧಾರವಾಡ ರಾಜ್ಯ ಹೆದ್ದಾರಿಯಲ್ಲಿ ನೀರು ನಿಂತಿದ್ದು ಸಂಚಾರ ಸ್ಥಗಿತಗೊಂಡಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯಾಗುತ್ತಿರುವ ಕಾರಣ ಕೆಆರ್ಎಸ್ ಜಲಾಶಯಕ್ಕೆ ಹರಿದು ಬರುತ್ತಿರುವ ನೀರಿನ ಹರಿವಿನ ಪ್ರಮಾಣದಲ್ಲಿ ಕೊಂಚ ಹೆಚ್ಚಳವಾಗಿದೆ. ಈ ವರ್ಷ ನಮಗೆ ಅರ್ಧ ರಾಜ್ಯದ ಅರ್ಧ ಭಾಗದಲ್ಲಿ ಮಳೆ ಕೊರತೆ ಇರೋದನ್ನ ಕಾಣ್ತೀವಿ. ಅದು ಮಳೆ ಕೊರತೆ ಹೆಚ್ಚಿನ ಮಟ್ಟದಲ್ಲಿ ದಕ್ಷಿಣ ಒಳನಾಡಿನಲ್ಲಿ, ಏನು ನಮಗೆ ಚಿಕ್ಕಬಳ್ಳಾಪುರ, ನಮಗೆ ಕೋಲಾರ, ಬೆಂಗಳೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಚಿತ್ರದುರ್ಗ, ತುಮಕೂರು, ದಾವಣಗೆರೆವರೆಗೂ ನಮಗೆ ಮಳೆ ಕಡಿಮೆ ಆಗಿದೆ. ಅದ ನಂತರ ಮೇಲೆ ನಮಗೆ ಕಳೆದ ದಿನ ಕೆಲವು ದಿನಗಳಿಂದ ಸ್ವಲ್ಪ ಒಳ್ಳೆ ಮಳೆ ಆಗ್ತಿರೋದ್ರಿಂದ ಉತ್ತರ ಒಳನಾಡಿನಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದ ಕೊರತೆ ಆಗಿಲ್ಲ ಇಲ್ಲಿಯವರೆಗೂ, ಅಲ್ಲಿ ಮಳೆ ಆಗ್ತಾ ಇದೆ. ಆದರೆ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ ಮುನ್ಸೂಚನೆ ನೋಡಿದಾಗ ನಮಗೆ ಇನ್ನೂ ಎರಡು ಮೂರು ದಿನ, ಮೂರ್ನಾಲ್ಕು ದಿವಸನೂ ಇರ್ಬೋದು, ಮೂರ್ನಾಲ್ಕು ದಿವಸ ದಕ್ಷಿಣ ಒಳನಾಡಿನಲ್ಲಿ ಚದುರಿದಂತೆ ಅಗುರದಿಂದ ಸಾಧಾರಣ ಮಳೆ ಆಗುವ ಸಾಧ್ಯತೆಗಳು ಇದಾವೆ. ಹೀಗೆ ಸಂಭವಿಸುತ್ತಿರುವ ಪ್ರವಾಹದಿಂದ ಕೃಷಿಯ ಎಲ್ಲ ಚಟುವಟಿಕೆಗಳು ಸ್ಥಗಿತಗೊಳ್ಳುವಂತೆ ಆಗಿದೆ. ಮಾತ್ರವಲ್ಲ, ರೈತರ ಶ್ರಮವೂ ವ್ಯರ್ಥವಾಗಿದೆ. ಇದನ್ನು ಮನಗಂಡ ಸರ್ಕಾರ ಪ್ರವಾಹ ಕಡಿಮೆಯಾದ ನಂತರ ಬೆಳೆ ನಷ್ಟ ಸಮೀಕ್ಷೆ ನಡೆಸಿ ಪರಿಹಾರವನ್ನು ಭರಿಸಲಾಗುತ್ತಿದೆ ಎನ್ನುವ ಭರವಸೆ ನೀಡಿದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಉತ್ತಮವಾದಂಥ ಒಂದು ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮತ್ತೆ ಹಲವಾರು ನದಿ ಅಥವಾ ಕಾಲುವೆಗಳಲ್ಲಿ ಆ ಒಂದು ನೀರಿನ ಒಂದು ರಭಸ ಜಾಸ್ತಿಯಾಗಿ, ಅಂದರೆ ನೀರಿನ ಒಂದು ಪ್ರವಾಹ ಜಾಸ್ತಿಯಾಗಿ ಸುಮಾರು 6 ಜಿಲ್ಲೆಗಳಲ್ಲಿ ಬೆಳೆಗಳು ಹಾನಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಶಿವಮೊಗ್ಗ, ಉತ್ತರ ಕನ್ನಡ, ಯಾದಗಿರಿ, ಬಾಗಲಕೋಟೆ, ಬಿಜಾಪುರ್ ಮತ್ತು ಬೆಳಗಾಂ, ಈ ಒಂದು 6 ಜಿಲ್ಲೆಗಳಲ್ಲಿ, ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲಿ 400 ಗ್ರಾಮಗಳಲ್ಲಿ ವಿವಿಧ ಬೆಳೆಗಳು ಜಲಾವೃತಗೊಂಡಿದೆ. ಅದರ ಸುಮಾರು 7691 ಹೆಕ್ಟರ್ ಪ್ರದೇಶ ಜಲಾವೃತಗೊಂಡಿರ್ತದೆ. ಮತ್ತು ಅದೇ ರೀತಿ ಉತ್ತರ ಕನ್ನಡದಲ್ಲಿ ಸುಮಾರು 169 ಗ್ರಾಮಗಳಲ್ಲಿ 5615 ಹೆಕ್ಟರ್ ಪ್ರದೇಶ, ಮತ್ತು ಯಾದಗಿರಿನಲ್ಲಿ 61 ಗ್ರಾಮಗಳಲ್ಲಿ ಸುಮಾರು 1419 ಹೆಕ್ಟರ್ ಪ್ರದೇಶ, ಬಾಗಲಕೋಟೆಯಲ್ಲಿ ಸುಮಾರು 102 ಗ್ರಾಮಗಳನ್ನು ಗುರುತಿಸಲಾಗಿದೆ, ಸುಮಾರು 13505 ಹೆಕ್ಟರ್ ಪ್ರದೇಶ. ಮತ್ತು ಬೆಳಗಾವಿಯಲ್ಲಿ ಅತಿ ಹೆಚ್ಚು ಅಂದರೆ ಬೆಳಗಾವಿನಲ್ಲಿ 131445 ಹೆಕ್ಟರ್ ಪ್ರದೇಶ, ಮತ್ತು ವಿಜಯಪುರದಲ್ಲಿ ಸುಮಾರು 120 ಗ್ರಾಮಗಳಲ್ಲಿ 7245 ಹೆಕ್ಟರ್ ಪ್ರದೇಶ ಜಲಾವೃತ ಆಗಿದೆ ಅಂತಬಿಟ್ಟು ಈಗಾಗಲೇ ನಾವು ಗುರುತಿಸಲಾಗಿದೆ. ಮತ್ತು ಈ ಒಂದು ಬೆಳೆ ಹಾನಿ ಸಮೀಕ್ಷೆ ಪ್ರಗತಿಯಲ್ಲಿರ್ತದೆ. ಈಗ ನೀರು ಇಳುಮುಖವಾದ ಕೂಡಲೇ ಈ ಒಂದು ಬೆಳೆ ನಷ್ಟದ ಒಂದು ಸಮೀಕ್ಷೆಯನ್ನು ನಾವು ಇಲಾಖೆ ವತಿಯಿಂದ ಕೈಗೊಳ್ಳಲಾಗುತ್ತೆ.
ಆದರೆ ಪ್ರಾಥಮಿಕವಾಗಿ ಈ ಎಲ್ಲ ಒಂದು ಅಂಕಿಅಂಶಗಳಂತೆ ಬೆಳೆ ನಷ್ಟ ಆಗಿರ್ತಕ್ಕಂಥದ್ದನ್ನು ಮತ್ತು ಯಾವ್ಯಾವ ಗ್ರಾಮಗಳಲ್ಲಿ ಆಗಿದೆ ಅನ್ನತಕ್ಕಂಥ ಒಂದು ಮಾಹಿತಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ ಅಷ್ಟೇ. ಆದರೆ ನೀರು ಅಂದರೆ ಇಳುಮುಖ ಆದ ಕೂಡಲೇ ಬೆಳೆ ನಷ್ಟ ಸಮೀಕ್ಷೆಯನ್ನು ಮಾಡಿ ಆ ರೈತರಿಗೆ ಬೆಳೆ ನಷ್ಟ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ನಿರ್ಣಯವನ್ನು ಇಲಾಖೆ ವತಿಯಿಂದ ಅಥವಾ ನಮ್ಮ ಸರ್ಕಾರದ ವತಿಯಿಂದ ಕೈಗೊಳ್ಳಲಾಗ್ತದೆ. ಮತ್ತು ಇಲ್ಲಿ ಯಾವ ರೀತಿಯ ಬೆಳೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ಆ ಒಂದು ಪ್ರದೇಶದಲ್ಲಿ ಬೆಳಿಬೇಕು ಅನ್ನತಕ್ಕಂತಹ ಒಂದು ಮಾಹಿತಿಯನ್ನು ಆಂದೋಲನ ರೂಪದಲ್ಲಿ ಆ ಒಂದು ಎಲ್ಲ ಗ್ರಾಮಗಳಲ್ಲಿ ಅಥವಾ ನಮ್ಮ ಆ ಒಂದು ತಾಲೂಕುಗಳಲ್ಲಿ ನಾವು ರೈತರಿಗೆ ಅರಿವನ್ನು ಮೂಡಿಸೋದ್ರ ಮುಖಾಂತರ ಕೈಗೊಳ್ಳಲಾಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಬಿತ್ತನೆ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಅದು ಏನು ಒಂದು ರೈತರುಗಳಿಗೆ ಅವಶ್ಯಕತೆ ಇರ್ತದೆ ಅದನ್ನು ಸಹಾಯದಿಂದಲ್ಲಿ ಒದಗಿಸ್ಲಿಕ್ಕೂ ಕೂಡ ನಾವು ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ಕೂಡ ಈಗಾಗಲೇ ಕ್ಷೇತ್ರದಲ್ಲಿ ಸಂಚರಿಸಿ ಈ ಒಂದು ಬೆಳೆ ನಷ್ಟ ಅಂದಾಜನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಪ್ರವಾಹದಿಂದ ರೈತರು ಅಪಾರ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತರು ಧೃತಿಗೆಡದೆ ಹವಾಮಾನ ವೈಪರೀತ್ಯಕ್ಕೆ ಅನುಗುಣವಾದ ಕೃಷಿಯ ಪೂರಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು ಸೂಕ್ತವಾಗಿದೆ. ಇದರಿಂದ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗಾದರೂ ಸುಧಾರಿಸಿದಂತಾಗುತ್ತದೆ. ಎಣ್ಣೆಗಾಯಿ ರುಚಿಗೆ ಎಷ್ಟು ಮಂದಿ ಸೋತಿಲ್ಲ ನೀವೇ ಹೇಳಿ. ಬದನೆಕಾಯಿ ಇಲ್ಲದೆ ಎಣ್ಣೆಗಾಯಿಯನ್ನು ನೆನಪಿಸ್ಕೊಳ್ಳೋಕಾದರೂ ಆಗತ್ತಾ? ಇಲ್ಲ ಅಲ್ವಾ. ಇನ್ನು ಬದನೆಕಾಯಿ ಒಳ್ಳೆ ಗುಣಮಟ್ಟದ್ದಾಗಿದ್ದರೆ ರುಚಿ ಇನ್ನೂ ಹೆಚ್ಚು. ಆದರೆ ಏನು ಮಾಡೋದು, ಬದನೆ ಬೆಳೆಯಲ್ಲಿ ಕೀಟಗಳಿಂದ ತೊಂದರೆಯಾಗಿ ಗುಣಮಟ್ಟ ಕಡಿಮೆ ಆಗೋ ಹಾಗಿದೆ ಅಂತ ಬೇಸರ ಪಟ್ಕೋತಿದ್ದೀರಾ? ಯೋಚಿಸಬೇಡಿ. ಬದನೆಯಲ್ಲಿ ಕಂಡು ಬರುವಂತಹ ಕೀಟಗಳನ್ನು ನಿರ್ವಹಿಸೋದು ಹೇಗೆ ಅನ್ನೋದ್ರ ಬಗ್ಗೆ ತಜ್ಞರ ಹತ್ರನೇ ಮಾಹಿತಿ ಪಡೆದುಕೊಳ್ಳೋಣ. ಬನ್ನಿ. ಅಡುಗೆಗಳ ರುಚಿಯನ್ನು ಹೆಚ್ಚಿಸುವ ಹಾಗೂ ಭಾರತದಲ್ಲಿ ಕಾಯಿ ಪಲ್ಲೆಗಳ ರಾಜ ಎಂದೇ ಕರೆಯಿಸಿಕೊಳ್ಳುವ ಬದನೆಕಾಯಿ ರೈತ ಬಾಂಧವರಿಗೆ ಆರ್ಥಿಕ ಚೇತನವನ್ನು ಕೂಡ ನೀಡುತ್ತದೆ. ಬದನೆಯಲ್ಲಿ ಕಂಡುಬರುವ ವಿವಿಧ ಕೀಟಗಳನ್ನು ಸಮಗ್ರ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಿ ನಿರ್ವಹಿಸಿದರೆ ಉತ್ತಮ ಇಳುವರಿಯನ್ನು ಪಡೆಯಬಹುದು ಎನ್ನುತ್ತಾರೆ ತಜ್ಞರಾದ ಡಾಕ್ಟರ್ ಜಿಕೆ ರಾಮೇಗೌಡ ಅವರು. ಬದನೆಯಲ್ಲಿ ನಮಗೆ ಪ್ರಮುಖವಾಗಿ ಯಥೇಚ್ಛವಾಗಿ ರೈತರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಒಂದು ಎರಡು ಹುಳಗಳ ಬಗ್ಗೆ. ಮೊದಲನೇ ಹುಳ ಅಂತಂದರೆ ಕಾಯಿ ಸುಳಿ ಮತ್ತು ಕಾಯಿ ಕುರಿಯುವಂಥ ಹುಳ. ಎರಡನೇದು ರಸ ಇರುವಂಥ ಕೀಟಗಳಾದ ಬಿಳಿ ನೊಣ ಮತ್ತು ಕೆಂಪು ನುಶಿ. ಇವು ಭಾಳ ತೀವ್ರವಾಗಿ ಕಾಡ್ತವೆ. ಇದಲ್ಲದೇನೂ ಸಹ ಕೆಲವೊಂದಷ್ಟು ಎಸ್ಪೆಷಲಿ ಇಂಥ ಮಳೆ ಕೈ ಕೊಟ್ಟಂಥ ಕಾಲದಲ್ಲಿ ನಮಗೆ ಮೀಲಿ ಬಗ್ ಅಂತೇಳಿ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕಾಣಿಸ್ಕೊತಾ ಇದೆ. ಇನ್ನು ನಮ್ಮ ಹಳೆಯದು ಮೂತಿ ಹುಳ. ಮೂತಿ ಹುಳ ಇದೇನಂತಂದರೆ ಇದ್ರ ಮರಿ ಹುಳ ಬೇರನ್ನು ತಿಂದು ಬೆಳೀತಾ ಇರ್ತದೆ. ಎಲೆ ಪ್ರೌಢ ದುಂಬಿ ಸಣ್ಣದು ಮೇಲ್ಗಡೆ ಎಲೆಗಳನ್ನು ತಿಂದು ನಾಶ ಮಾಡ್ತಾಯಿರ್ತದೆ. ಇವು ಭಾಳ ಯಥೇಚ್ಛವಾಗಿ ನಮಗೆ ಹಾನಿಯನ್ನು ಮಾಡ್ತಾ ಇದ್ದಾವೆ. ಪ್ರಮುಖ ಕೀಡೆ ಅಂತಂದರೆ ಈ ಬಿಳಿ ನೊಣ ಅಲ್ಲಿಗೆ ನಮಗೆ ಶುರುವಾಗ್ತದೆ. ಬಿಳಿ ನೊಣ ಬರದೇ ಇರೋ ರೀತಿ ನಾಟಿ ಮಾಡೋದಕ್ಕಿಂತ ಮೊದಲೇ ನಾನು ಮೊದಲೇ ತಿಳಿಸ್ದ ಹಾಗೆ ಅದನ್ನು ಥಯೋಮೆಥಾಕ್ಸಾನ್ ಪ್ರತಿ ಲೀಟ್ರಿಗೆ ಅರ್ಧ ಗ್ರಾಮನ್ನು ದ್ರಾವಣವನ್ನು ತಯಾರಿಸ್ಕೊಂಡು ಅದನ್ನು ಈ ಸಸಿ ಮಡಿಗಳಿಗೆ ಪ್ರೋಟ್ರೆಗಳಿಗೆ ನಾಟಿ ಮಾಡೋದಕ್ಕಿಂತ ಮೊದಲೇ ಕನಿಷ್ಠ 6-8 ತಾಸು ಮೊದಲೇ ಅದನ್ನು ಹಾಕಿ ನಂತರ ಆ ಸಸಿಗಳನ್ನು ನಾಟಿ ಮಾಡಬೇಕು. ಎರಡನೇದು ಇದನ್ನು ಇನ್ನೊಂದು ಮೊದಲೇ ಆಗಲೇ ಹೇಳಿದ ಹಾಗೆ ಈ ನಾಟಿ ಬದನೆ ನಾಟಿ ಮಾಡೋದಕ್ಕಿಂತ ಮೊದಲೇ ಸುತ್ತ ಮತ್ತು ಪ್ರತಿ 10-15 ಸಾಲುಗಳಿಗೆ ಒಮ್ಮೆ ಒಂದೊಂದು ಸಾಲು ಅಥವಾ 2 ಸಾಲು ದಟ್ಟವಾಗಿ ಮೆಕ್ಕೆಜೋಳ ಸಜ್ಜೆ ಅಥವಾ ಗೋವಿನ ಜೋಳವನ್ನು ನಾವು ಬಿತ್ತಬಹುದು. ಮತ್ತು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಗಿಡಗಳ ನಡುವೆ ಅಲ್ಲಲ್ಲಿ ಒಂದಷ್ಟು ಬದನೆಯಲ್ಲಿ ಮೂಲಂಗಿ ಧನಿಯಾ ಅಥವಾ ಕೊತ್ತಂಬರಿ ಈ ಬೀಜಗಳನ್ನು ಅಲ್ಲಲ್ಲಿ ಒಂದೊಂದು ಗಿಡಗಳನ್ನೇ ಹಾಕೋದ್ರಿಂದ ಏನಾಗ್ತದೆ, ಈ ಕೊತ್ತಂಬರಿ ಏನು ಮಾಡ್ತದೆ, ನಮ್ಮ ಈ ಕೀಟಗಳ ಪರಭಕ್ಷಕ ಜೀವಿಗಳನ್ನು ಪರತಂತ್ರ ಜೀವಿಗಳನ್ನು ಆಕರ್ಷಿಸ್ತದೆ. ಮತ್ತು ಕೆಲವೊಂದಷ್ಟು ಅದು ಹೂ ಬಂದ ಕಾಲದಲ್ಲಿ ಅಥವಾ ಅದರಲ್ಲಿರುವಂಥ ಕೆಲವೊಂದಷ್ಟು ಸಿಹಿ ದ್ರವದ ಮೇಲೆ ಈ ಪರತಂತ್ರ ಜೀವಿಗಳು ಅಥವಾ ಪರಭಕ್ಷಕ ಜೀವಿಗಳು ಆಶ್ರಯನ ಹೊಂದುತ್ತವೆ. ಆ ವಾತಾವರಣದಲ್ಲಿ ಅವು ಇರೋದಕ್ಕೆ ಭಾಳ ಇಷ್ಟಪಡ್ತವೆ, ಪರತಂತ್ರ ಜೀವಿಗಳು ಇಷ್ಟಪಡ್ತವೆ. ಸೊ ದಟ್ ನಮ್ಮ ಶತ್ರುವಾದ ಬಿಳಿ ನೊಣ ಅಥವಾ ಕಾಯಿಕೊರಿಯ ಹುಳ ಈ ಥರದಗಳನ್ನು ನಿರ್ವಹಣೆ ಮಾಡೋದಕ್ಕೆ ಅವುಗಳ ಶತ್ರುಗಳನ್ನೇ ನಾವು ನಮ್ಮ ಹೊಲಕ್ಕೆ ಕರ್ಕೊಂಡ್ಬಂದು ಬಿಟ್ಟಂಗೆ ಆಗ್ತದೆ. ಹಳದಿ ಹಂಟು ಬಲೆಗಳನ್ನು
ಗಿಡದಿಂದ ಒಂದು ಅಡಿ ಎತ್ತರದಲ್ಲಿ ನಾವು ಇದು ಮಾಡಬೇಕು. ಕನಿಷ್ಠ ಎಕರೆಗೆ 40-50 ಬಲೆಗಳನ್ನು ನಾವು ಬಳಸಬೇಕಾಗ್ತದೆ. ಈ ಕಾರ್ಡ್ಗಳು ಸಿಗ್ತವೆ. ಇನ್ನು ಕಾರ್ಡ್ಗಳು ನಮಗೆ ತುಟ್ಟಿ ಆಗ್ತದೆ, ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅನ್ಸ್ಕೊಂಡಂಥ ಸಂದರ್ಭದಲ್ಲಿ ಯಾವುದಾದ್ರೂ ಹಳದಿ ಬಣ್ಣದ ಗೋಣಿ ಚೀಲ, ಪ್ಲಾಸ್ಟಿಕ್ಕಿನ ಚೀಲಗಳನ್ನು ನಾವು ಬಳಸ್ಕೊಂಡು ಅದಕ್ಕೆ ಬೇವಿನೆಣ್ಣೆ ಅಥವಾ ಏನು ಹರಳೆಣ್ಣೆ ಇಂಥದ್ದನ್ನು ಹದ್ದಿ ನಾವು ಕೂಡ ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಇಲ್ಲೇನು ಅಂದರೆ ಎಣ್ಣೆನ ನಾವು ಭಾಳ ಫ್ರೀಕ್ವೆಂಟಾಗಿ ಅದ್ದುತ್ತಾ ಇರಬೇಕಾಗ್ತದೆ. ಆದರೆ ಅಂಟು ಬಲೆನಲ್ಲಿ ಹಾಗಲ್ಲ, ಕನಿಷ್ಠ ಒಂದು ಬೆಳಗ್ಗೆ ಅದು ಸಂಪೂರ್ಣವಾಗಿ ಸಾಕಾಗ್ತದೆ. ಸಂಜೆ ಸುಮಾರು 5:30-6 ಸುಮಾರಿನಲ್ಲಿ ಒಂದು 1/2 ಗಂಟೆ ವಾಕ್ ಮಾಡಿದ್ರೆ ಅವು ಚಟುವಟಿಕೆ ಇರುವಂಥ ಸಂದರ್ಭದಲ್ಲಿ ಇವು ಈ ಒಂದು ತಾಡಪತ್ರೆ ಯಾವುದು ಹಳದಿ ಬಣ್ಣದ ಎಣ್ಣೆನಲ್ಲಿ ಹದ್ದಿರುವಂಥ ತಾಡಪತ್ರೆನ ನಾವು ತಗೊಂಡು ಅಡ್ಡಾಡೋದ್ರಿಂದ ಇದು ಕೂಡ ಒಂದು ಸಹಾಯ ಮಾಡಲಿಕ್ಕೆ. ಯಾವುದೇ ಕೀಟನಾಶಕವನ್ನು ನಾವು ಇಲ್ಲಿ ಬಳಸ್ತಾ ಇಲ್ಲ, ಈ ಕೀಟಗಳನ್ನು ನಿರ್ವಹಣೆ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತದೆ. ಇನ್ನೊಂದು ಪ್ರಮುಖ ಅಂಶ ಏನಂತಂದರೆ ಈ ಬಿಳಿ ನೊಣ, ಈ ಚೀತಿನಗಳಲ್ಲಿ ನಾನು ಮೊದಲೇ ಹೇಳಿದಂಗೆ ಇಮಿಡಾಕ್ಲೋಪ್ರಿಡ್ ಅನ್ನೋ ಕೀಟನಾಶಕಕ್ಕೆ ಆಲ್ಮೋಸ್ಟ್ ಯಾವುದೇ ಪರಿಣಾಮ ನೀಡ್ತಾ ಇಲ್ಲ. ಹಾಗಾಗಿ ಈ ಕೀಟನಾಶಕವನ್ನು ಬಳಸಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಅದನ್ನು ಬಳಸಬೇಕು. ಏನಾದರೂ ಯಾವಾಗಾದರೂ ನೀವು ಬಳಸಿದಾಗ ಅದು ಪರಿಣಾಮ ನೀಡ್ತಾ ಇಲ್ಲ ಅಂದರೆ ತಕ್ಷಣ ನೀವು ನಿಮ್ಮ ಪ್ರದೇಶದಲ್ಲಿ ಆ ಇಮಿಡಾಕ್ಲೋಪ್ರಿಡ್ ಬಳಸೋದನ್ನು ನಿಲ್ಲಿಸಬೇಕು. ಎರಡನೇದು ಇನ್ನು ಬೇರೆ ಉಳಿದಂಥ ಕೀಟನಾಶಕಗಳಾದಂಥ ಥಯೋಮೆಥಾಕ್ಸಾನ್ ಆಗಿರ್ಬೋದು ಅಥವಾ ಇತ್ತೀಚಿನ ದಿನ ಡೈಫೆನ್ಥಯೂರಾನ್ ಅಂತ ಆಗಿರ್ಬೋದು, ಇವುಗಳನ್ನು ಬಳಸೋದ್ರಿಂದ ಹೆಚ್ಚಿನ ಪರಿಣಾಮವನ್ನು ನಾವು ಇದರ ನಿರ್ವಹಣೆಯಲ್ಲಿ ಹೊಂದಬಹುದು. ಇದಲ್ಲದೆ ನಾವು ಸಾವಯವ ವಿಧಾನದಲ್ಲಿ ಮಾಡ್ತೀವಿ ಅಂತಂದರೆ ಬೇವಿನ ಎಣ್ಣೆ, ಕಚ್ಚಾ ಬೇವಿನ ಎಣ್ಣೆ ಆಗಿರ್ಬೋದು ಅಥವಾ ಕೀಟನಾಶಕಗಳ ಅಂಗಡಿಗಳಲ್ಲಿ ಸಿಗುವಂಥ ಬೇವಿನ ತಯಾರಿಕೆಗಳಾದಂಥ ಈಚಿನ ದಿನಗಳಲ್ಲಿ ಅಜರ್ಡಕ್ಟಿನ್ 10,000 PPM ಕೂಡ ಬಂದಿದೆ. ಅದು ಹೆಚ್ಚಿನ ಪರಿಣಾಮವನ್ನು ನೀಡ್ತಾ ಇದೆ. ಇವುಗಳನ್ನು ನಾವು ಬಳಸೋದ್ರಿಂದ ಇವುಗಳನ್ನು ಭಾಳ ಸಂಪೂರ್ಣವಾಗಿ ಅಥವಾ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದರಲ್ಲಿ ಇನ್ನೊಂದು ಬೇವಿನ ಎಣ್ಣೆ ಉಪಯೋಗಿಸ್ಬೇಕಾದ್ರೆ ಭಾಳಷ್ಟು ರೈತರು ಒಂದು ತಪ್ಪೇನು ಮಾಡ್ತಾರೆ ಅಂತಂದರೆ ಮಾಮೂಲಿ ಅವರು ಕೀಟನಾಶಕ ಉಪಯೋಗಿಸೋದ ರೀತಿ ಬೇವಿನ ಎಣ್ಣೆನೆ ಫಸ್ಟೇ ನೀರಿಗೆ ಹಾಕ್ಬಿಡ್ತಾರೆ. ಆ ರೀತಿ ಮಾಡಬಾರ್ದು. ಬೇವಿನ ಎಣ್ಣೆನ ಬಳಸ್ತಾ ಇರುವಂಥ ಸಂದರ್ಭದಲ್ಲಿ, ಕಚ್ಚಾ ಬೇವಿನ ಎಣ್ಣೆ ಉಪಯೋಗಿಸ್ತಾ ಇರುವಂಥ ಸಂದರ್ಭದಲ್ಲಿ ಬೇವಿನ ಎಣ್ಣೆ ಜೊತೆಗೆ ಪ್ರತಿ ಲೀಟ್ರಿಗೆ 5 ml ಬೇವಿನ ಎಣ್ಣೆ, 1/2 ml ಶಾಂಪು ಅಥವಾ ಸಾಬೂನು ಇದನ್ನು ತಗೊಂಡು ಇವೆರಡನ್ನು ಚೆನ್ನಾಗಿ ಕಲಸಿ ಮಿಶ್ರಣ ಆದಮೇಲೆ ನಂತರ ಅದನ್ನು ನೀರಿಗೆ ಸೇರಿಸಬೇಕು. ಇದರಿಂದ ಬೇವಿನ ಎಣ್ಣೆ ನಿಮಗೆ ಹೆಚ್ಚಿನ ಪರಿಣಾಮ ನೀಡ್ತದೆ. ಇಲ್ಲಿ ನೀವು ನೇರವಾಗಿ ನೀರಿಗೆ ಹಾಕಿದರೆ ಅದು ನೀರಿನಲ್ಲಿ ಮಿಶ್ರ ಆಗೋದಿಲ್ಲ ಮೇಲೆ. ಇದಲ್ಲದೇ ಇನ್ನೂ ಒಂದಂದರೆ ಇತ್ತೀಚಿನ ದಿನಗಳಲ್ಲಿ ಏನಾದರೂ ನಮ್ಮ ವಾತಾವರಣ ತಂಪಾಗಿದ್ದು ಮೋಡವಾಗಿತ್ತು ಅಂತಂದರೆ ಅಂಥ ಸಂದರ್ಭಗಳಲ್ಲಿ ಕೆಲವೊಂದಷ್ಟು ಜೈವಿಕ ಕೀಟನಾಶಕಗಳು ನಮ್ಮಲ್ಲಿ ಲಭ್ಯ ಇದ್ದಾವೆ. ಮೆಟ್ರೈಸಿಯಂ ಅನಿಸೋಪ್ಲಿಯಾ ಇರ್ಬೋದು ಅಥವಾ ಲೆಕ್ಯಾನಿ ಇರ್ಬೋದು, ಇವುಗಳನ್ನು ಉಪಯೋಗಿಸೋದ್ರಿಂದ ಈ ಬಿಳಿ ನೊಣ ಭಾಳ ಅತ್ಯಂತ ಪರಿಣಾಮಕಾರಿಯಾಗಿ ಇದಕ್ಕೆ ಕಂಟ್ರೋಲ್ ಆಗ್ತದೆ. ಇವುಗಳನ್ನು ನೀವು ಉಪಯೋಗಿಸೋದ್ರಿಂದ ನೀವೇನಾದರೂ ಸಾವಯವ ವಿಧಾನದಲ್ಲಿ ಬಳಸ್ತಾ ಇದ್ದೀರಿ ಅಂತಂದರೆ ಅದಕ್ಕೆ ಹೆಚ್ಚಿನ ಒಂದು ಅನುಕೂಲ ಆಗ್ತದೆ. ನಮಗೆ ಇನ್ನೊಂದು ಅನುಕೂಲ ಏನಂತಂದರೆ ಕೆಲವರು ಈ ಗೋವಿನ ಮೂತ್ರವನ್ನು ಕೂಡ ಸಿಂಪಡಿಸ್ತಾ ಇದ್ದಾರೆ. ಗೋವಿನ ಮೂತ್ರವನ್ನು ಪ್ರತಿ ಲೀಟ್ರಿಗೆ 100 ml, ಪ್ರತಿ ಲೀಟರ್ ನೀರಿಗೆ 100 ml ಗೋವಿನ ಮೂತ್ರವನ್ನು ವಾರದಲ್ಲಿ 1 ಸಲ ಅವಕಾಶ ಇತ್ತು ಅಂದರೆ ವಾರದಲ್ಲಿ 2 ಸಲ ಕೂಡ ಸಿಂಪಡಿಸೋದ್ರಿಂದ ಇದು ಕೂಡ ಸ್ವಲ್ಪ ಮಟ್ಟಿಗೆ ಕೀಟನಾಶಕ ಪರಿಣಾಮವನ್ನು ನೀಡ್ತಾ ಇದೆ. ಇನ್ನು ಎರಡನೇ ಕೀಟ ನಮ್ಮ ಅತ್ಯಂತ ಪ್ರಮುಖವಾದದ್ದು ಅಂತಂದರೆ ಸುಳಿ ಮತ್ತು ಕಾಯ್ಕೊರೆಯುವಂಥ ಹುಳ. ಯೂಶ್ವಲಿ ಇದು ನಮಗೆ 30 ದಿನಗಳ ನಂತರ ಇದರ ಹಾವಳಿ ಅಥವಾ ನಾಟಿ ಮಾಡಿದ 30-35 ದಿನಗಳ ನಂತರದಿಂದ ಇದರ ಕಾಟ ಶುರುವಾಗ್ತದೆ. ಕಾಟ ಶುರುವಾಗೋದಕ್ಕಿಂತ ಮೊದಲೇ ಇದರ ಚಟುವಟಿಕೆ ಇದೆಯಾ ಇಲ್ವಾ ಅಂತ ನಾವು ಗುರುಸೋದು ಹೇಗೆ ಅಂತಂದರೆ, ನಾವು ಹೊಲದಲ್ಲಿ ತೋಟದಲ್ಲಿ ತಿರುಗಾಡ್ತಾ ಇದ್ದರೆ ಇದು ಎಲ್ಲೋ ಒಂದು ಗಿಡ ಸುಳಿ ಹೊಣಕೊಂಡು ಸೊರಗ್ ಬಿದ್ದೋಗಿರುತ್ತೆ ಅಂಥದ್ದು ನೋಡಿದ್ರೆ ಅದು ಖಂಡಿತವಾಗಿ ಇದು ಕಾಯ್ಕೊರೆಯ ಹುಳುದು ಅಥವಾ ಸುಳಿ ಕೊರೆಯ ಹುಳುದ ಬಾದರೆ ಅಂತೇಳಿ ನಮಗೆ ಗೊತ್ತಾಗ್ತದೆ. ಆ ಕ್ಷಣದಲ್ಲೇ ನಾವು ಅದರ ಚಟುವಟಿಕೆ ನಮ್ಮ ಹೊಲದಲ್ಲಿದೆ ಅಂತೇಳಿ ಎಚ್ಚರಿಕೊಂಡು ಮೊದಲನೇ ಹಂತವಾಗಿ ಏನು ಮಾಡ್ಬೋದು ನಾವು ಅಂತಂದರೆ, ಒಣಗಿರುವಂಥ ಸುಳಿಗಳನ್ನು ಎಲ್ಲಿಂದ ಅದು ಒಣಗಿದೆಯೋ ಆ ಭಾಗದಿಂದ 1 ಅಥವಾ 2 ಇಂಚು ಕೆಳಕ್ಕೆ ಅದನ್ನು ಕಟ್ ಮಾಡ್ಕೊಂಬಂದು ಅವನ್ನೆಲ್ಲ ತಗೊಂಡು ಹೋಗಿ ಎಲ್ಲಾದರೂ ಒಂದು ಕಡೆ ಬುಟ್ಟಿನಲ್ಲಿ ಹಾಕೊಂಡೋಗಿ ಹೊರಗಡೆ ಹಾಕಿ ಅದರ ಮೇಲೆ ಒಂದಷ್ಟು ಸುಣ್ಣವನ್ನು ಹಾಕಿ ಮಣ್ಣು ಮುಚ್ಚಿಬಿಡ್ಬೇಕು. ಕನಿಷ್ಠ 1-2 ಅಡಿ ಆಳವಾಗಿ ಮುಚ್ಚಿ ಹಾಕಿದರೆ, ಮೇಲುಗಡೆ ಸುಣ್ಣ ಹಾಕಿದರೆ ಅವುಗಳು ಮತ್ತೆ ನಮಗೆ ಇದಾಗೋದಿಲ್ಲ, ವಾಪಸ್ ಬಂದು ನಮ್ಮ ಬೆಳೆಗೆ ನಾಶ ಮಾಡೋದಿಲ್ಲ. ಮತ್ತು ಅದೇ ಸಂದರ್ಭದಲ್ಲಿ ನಾವು 30-45 ದಿನದ ಒಳಗೆ ತುಳಿ ಮತ್ತು ಕಾಯ್ಕೊರೆಯುವಂಥ ಬದನೆ ಸುಳಿ ಮತ್ತು ಕಾಯ್ಕೊರೆಯುವಂಥ ಹುಳುಗಳನ್ನು ನಿರ್ವಹಣೆ ಮಾಡೋದಕ್ಕೆ ಅಥವಾ ಅವುಗಳ ಚಟುವಟಿಕೆ ನಮ್ಮ ಹೊಲದಲ್ಲಿ ಇದೆಯಾ ಇಲ್ವಾ ಅಂತ ಗುರುತಿಸ್ಕೊಳ್ಳೋದಕ್ಕೆ ಲಿಂಗಾಕರ್ಷಕ ಬಳೆ ಅಥವಾ ಫೆರಮೋನ್ ಟ್ರ್ಯಾಪ್ಗಳನ್ನು ನಾವು ಹೇಳ್ತೀವಿ. ಇದನ್ನು ಕನಿಷ್ಠ 10 ಟ್ರ್ಯಾಪ್ಗಳನ್ನು ಹಾಕೋಬೇಕು. 4 ಟ್ರ್ಯಾಪ್ ಹಾಕಿದ್ರೆ ನಿಮಗೆ ಬರೀ ಅವುಗಳ ಚಟುವಟಿಕೆ ಇದೆಯಾ ಇಲ್ವಾ ಅನ್ನೋದಷ್ಟೇ ಗೊತ್ತಾಗ್ತದೆ.
ಆದರೆ 10 ಟ್ರ್ಯಾಪ್ಗಳನ್ನು ಹಾಕಿದ್ರೆ ಅವುಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ಲ್ಯೂರ್ಗಳನ್ನು ಮಳೆಗಾಲದಲ್ಲಿ ಸುಮಾರು 20 ದಿನಗಳವರೆಗೂ ಕೂಡ ನಾವು ಬಳಸ್ಬೋದು. 20 ದಿನದ ನಂತರ ನಾವು ಖಂಡಿತವಾಗಿ ಇದನ್ನು ಬದಲಾಯಿಸಬೇಕು. ಕೀಟನಾಶಕಗಳ ಬಳಕೆ ಹೇಗೆ ಅಂತಂದರೆ, ಇವುಗಳಿಗೆ ಮೊದಲೇ ಹೇಳಿದಂಗೆ ಈ ಥಯೋಮೆಥಾಕ್ಸಾನ್ ಅನ್ನೋ ಕೀಟನಾಶಕ ಈ ಹುಳಕ್ಕೂ ಕೂಡ ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಅದಲ್ಲದೇನೂ ಸಹ ಇತ್ತೀಚಿನ ದಿನಗಳಲ್ಲಿ ಕ್ಲೋರಾಂಥ್ರಿನಿಪ್ರೋಲ್ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇವುಗಳನ್ನು ನಾವು ಬಳಸ್ಬೋದು. ಆದರೆ ಕ್ಲೋರಾಂಥ್ರಿನಿಪ್ರೋಲನ್ನು ಉಪಯೋಗಿಸ್ಬೇಕಾದ್ರೆ ನಾವು ಶಿಫಾರಸು ಮಾಡಿರುವಂಥ ಪ್ರಮಾಣದಲ್ಲೇ 0.3 ml ಜಾಸ್ತಿ ಹೋಗಬಾರ್ದು. ಏಕೆಂದರೆ ಬದನೆಯಲ್ಲಿ ಕ್ಲೋರಾಂಥ್ರಿನಿಪ್ರೋಲ್ ನೀವೇನಾದರೂ ಜಾಸ್ತಿ ಮಾಡಿದ್ರೆ, ಡೋಸ್ ಜಾಸ್ತಿ ಮಾಡ್ತು ಅಂತಂದರೆ, ಅಂಥ ಸಂದರ್ಭದಲ್ಲಿ ನಿಮಗೆ ಗಿಡಗಳಲ್ಲಿ ಬೆಳವಣಿಗೆ ಹೂಗಳೆಲ್ಲ ಎಲೆಗಳಾಗಿ ಬದಲಾಗಿಬಿಡ್ತವೆ. ಅದು ಒಂದು ಎಚ್ಚರಿಕೆನ ನೀವು ವಹಿಸ್ಬೇಕು. ಭಾಳಷ್ಟು ಸಲ ಇದು ನಿಮಗೆ ಗೊತ್ತಾಗ್ತದೆ, ನೀವೇನಾದರೂ ಡೋಸ್ ಚೇಂಜ್ ಮಾಡಿದ್ರಿ, ಜಾಸ್ತಿ ಮಾಡಿದ್ರಿ ಅಂತೇಳಿ. ಯಾವುದೇ ಕೀಟನಾಶಕಗಳನ್ನು ನಾವು ಶಿಫಾರಸು ಮಾಡಿರುವಂಥ ಪ್ರಮಾಣಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಬಳಸೋದ್ರಿಂದ ಅದು ನಮಗೆ ಕೊಡಬೇಕಾದಂಥ ಪರಿಣಾಮ ಬಿಟ್ಟು ನಮಗೆ ಹಾನಿನೇ ಉಂಟು ಮಾಡುವಂಥದ್ದು ಜಾಸ್ತಿ. ಅದರ ಜೊತೆಗೆ ಕೀಟಗಳಿಗೂ ಕೂಡ ಅದು ಕೆಲಸ ಮಾಡದೇ ಇರುವಂಥ ಸಾಧ್ಯತೆಗಳು ಜಾಸ್ತಿ. ಬದಲಾದಂಥ ವೈಪರೀತ್ಯದಲ್ಲಿ ಮಳೆ ಕಡಿಮೆ ಆದ್ರೂ ಸಹ ನಮಗೆ ಈ ಕೆಂಪು ಜೇಡರ ನುಷಿ ಕೂಡ ಬದನೆಯಲ್ಲಿ ಭಾಳ ಹೆಚ್ಚಿನ ಹಾನಿಯನ್ನು ಮಾಡ್ತದೆ. ಈ ಕೆಂಪು ಜೇಡರ ನುಷಿನ ನಿರ್ವಹಣೆ ಮಾಡೋದಕ್ಕೆ ಏನಪ್ಪ ಅಂತಂದರೆ, ನಾನು ಮೊದಲೇ ಹೇಳಿದಂಗೆ ನಮ್ಮ ಬೆಳೆಗಳ ನಡುವೆ, ಸಾಲುಗಳ ನಡುವೆ ಬದನೆ ಇದು ಮೆಕ್ಕೆಜೋಳ ಅಥವಾ ಜೋಳಗಳನ್ನು ಅಥವಾ ಸಜ್ಜೆನ ಹಾಕೋದ್ರಿಂದ ಇವುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಸರಿಸೋದನ್ನು ಖಂಡಿತವಾಗಿ ನಾವು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಕೆಂಪು ಜೇಡರ ನುಷಿಗಳು ಈಗಾಗಲೇ ಭಾಳಷ್ಟು ಈಗಾಗಲೇ ಪಕ್ಕಾ ಗೊತ್ತಾಗ್ಬಿಟ್ಟಿದೆ ನಮಗೆ. ಡೈಕೋಫಾಲ್ ಕೀಟನಾಶಕ ಅಥವಾ ಏನು ಜೇಡನಾಶಕ ಈಗಾಗಲೇ ಕೆಲಸ ಮಾಡ್ತಾ ಇಲ್ಲ, ಆದಷ್ಟು ಈ ಡೈಕೋಫಾಲ್ ಮೈಟಿಸೈಡನ್ನು ನಾವು ಬಳಸೋದನ್ನು. ಇವು ಈ ಬದನೆಯಲ್ಲಿ ಬರುವಂಥ ಅತ್ಯಂತ ಪ್ರಮುಖವಾದ ಕೀಟಗಳು. ಯಾವುದೇ ಕೀಟ ನಿಮಗೆ ಬಂದರೆ ಆ ಕೀಟ ಯಾವುದು, ಅದರ ಬಾಧೆ ಏನು ಅನ್ನೋದು ನೀವು ತಿಳ್ಕೊಂಡು, ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂದರೆ ಗೊತ್ತಿರುವಂಥ ಹತ್ತಿರದ ವಿಶ್ವವಿದ್ಯಾಲಯದ ಸಿಬ್ಬಂದಿ ಆಗಲಿ ಅಥವಾ ಇಲಾಖಾ ಸಿಬ್ಬಂದಿಗಳಿಗೆ ತಿಳ್ಕೊಂಡು, ಅಥವಾ ಸಾಧ್ಯವಿಲ್ಲ ಅಂದರೆ ಅಟ್ಲೀಸ್ಟ್ ಕೀಟನಾಶಕ ಅಥವಾ ಆ ಸಂಪರ್ಕ ಕೇಂದ್ರಗಳಲ್ಲಿ ನೀವು ವಿಚಾರಿಸ್ಕೊಂಡು ಅದರ ಬಗ್ಗೆ ತಿಳ್ಕೊಂಡು ಯಾವ ಕೀಟ ಅದು ಅದರ ಬಾಧೆ ಏನು ಅನ್ನೋ ತಿಳ್ಕೊಂಡು ನೀವು ಕೀಟನಾಶಕ ಸಿಂಪರಣೆಗೆ ಮುಂದಾಗಬೇಕು. ಒಟ್ಟಾರೆಯಾಗಿ ತಜ್ಞರು ವಿವರಿಸಿದ ಕ್ರಮಗಳನ್ನು ಅನುಸರಿಸುವುದರಿಂದ ಬದನೆಯಲ್ಲಿ ಕಂಡುಬರುವ ವಿವಿಧ ಕೀಟಗಳನ್ನು ನಿಯಂತ್ರಿಸಿ ಗುಣಮಟ್ಟದ ಇಳುವರಿಯನ್ನು ರೈತ ಬಾಂಧವರು ಪಡೆಯಬಹುದಾಗಿದೆ. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀವಿ. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.